नमस्कार नयने बिग ब्रेकिंग न्यूज के स्वागत नानु पृथ्वीराज हारनहल्ली एल्ला दोड्ड दोड्ड नटरिगू कूड़ा दोड्ड मट्टदल्लि अभिमानी बळग इरुत्ते अदरल्लि हुच्चु अभिमानिगळु कूड़ा इर्तारे ಎಲ್ಲೋದ್ರೂ ಏನೇ ಆದರೂ ಯಾರೇ ತಡೆಗಟ್ಟಿದ್ರು ಕೂಡ ಅದನ್ನೆಲ್ಲವನ್ನೂ ಕೂಡ ಭೇದಿಸ್ಕೊಂಡು ಹೋಗಿ ಅವರನ್ನ ಮಾತಾಡಿಸಬೇಕು ಅವರ ಜೊತೆ ಸೆಲ್ಫಿಯನ್ನ ತಗೊಳ್ಳಬೇಕು ಅವರನ್ನ ಮುಟ್ಟಬೇಕು ಈ ರೀತಿಯಾದಂತ ಹುಚ್ಚು ಆಸೆಗಳು ಕೂಡ ಇರ್ತವೆ ಎಷ್ಟೇ ಕಡಿಬಾಣ ಹಾಕಿದ್ರು ಕೂಡ ಅದೇ ರೀತಿಯಾದಂತ ಒಂದು ಪ್ರಕರಣ ಎಲ್ಲಾಗಿದ್ದು ಅಂದ್ರೆ ದಾವಣಗೆರೆಯಲ್ಲಿ ಅದು ಮೊನ್ನೆ ಸುದೀಪ್ ಅವರು ಓದಂತ ಸಂದರ್ಭದಲ್ಲಿ ಆಗಿರುವಂತದ್ದು ಇದು ಅಭಿಮಾನಿಯ ಅಭಿಮಾನಕ್ಕೆ ಹೆಚ್ಚ ಸುದೀಪ್ ಅವರು ಕಂಗಾಲಾಗಿ ಹೋಗ್ಬಿಟ್ಟಿದ್ರು ಯಾಕೆಂದ್ರೆ ಆ ರೀತಿಯಾಗಿತ್ತು ಆ ಪರಿಯಾಗಿತ್ತು ಆ ಒಂದು ಅಭಿಮಾನ हेलिकाप्टर के अड्ड हाकली अभिमानी यत्नवन दावणगेरे राजनहल्ली नड़ी घटने वाल्मीकि जात्रे आगमिसिदरु किच्चा सुदीप मोन्ने वाल्मीकि जात्रे आगमिसिद संदर्भदल्ली आगिरुवंत घटने कार्यक्रम मुगिसि तेरळुव वेळे घटने नडेदिदे पोलीस भद्रतेयन्न भेदिसि ओडि बंदिद्दाने अभिमानी हेलिकाप्टर नल्ली किच्चा सुदीप हेलिकाप्टर हारली सिद्धते आगित्तु संदर्भदल्ली हेलीपैड गे ओडि बंदंत अभिमानी अभिमानियन्न होरकळिसलिक्के पोलीसरु हरसाहस पट्टिबिट्रु मोदले वाल्मीकि जात्रेगे होदंत संदर्भदल्ली सुदीप जोते सेल्फियन्न तेगेसिकोळ्ळबेकु अंत इडि वेदिके मेले साकष्टु संख्येयल्लि अभिमानिगळु बर्तारे अल्लू कूड कंट्रोल माड्लिक्के आगलिल्ल अल्लिद्दंत एलेक्ट्रानिक उपकरणगळु ಊಕುಂಡ ಎಲ್ಲವನ್ನೂ ಕೂಡ ಧ್ವಂಸ ಮಾಡಿ ಹಾಕಿಬಿಟ್ಟಿದ್ರು ಮತ್ತೊಂದು ಕಡೆ ಅದರಿಂದೆಲ್ಲವನ್ನೂ ಕೂಡ ತಪ್ಪಿಸ್ಕೊಂಡು ಇಲ್ಲಿ ಸುದೀಪ್ ಅವರನ್ನ ಕರ್ಕೊಂಡು ಬರಲಾಯಿತು ಹೆಲಿಪ್ಯಾಡ್ ಗೆ ಕರ್ಕೊಂಡು ಬಿಡಲಾಯಿತು ನಂತರ ಹೆಲಿಕಾಪ್ಟರ್ ಇನ್ನೇನು ಹೊರಡಬೇಕು ಆ ಸಂದರ್ಭದಲ್ಲಿ ಅಭಿಮಾನಿ ಒಬ್ಬ ಓಡಿ ಬರ್ತಾ ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಹೆಲಿಕಾಪ್ಟರ್ ಇನ್ನೇನು ಹೊರಡಲಿಕ್ಕೆ ಕೆಲವೇ ಕ್ಷಣಗಳು ಬಾಕಿ ಇತ್ತು ಈ ಸಂದರ್ಭದಲ್ಲಿ ಅಭಿಮಾನಿ ಓಡಿ ಬಂದ್ಬಿಟ್ಟ पोलिस कोटेयन बेदसकोंडु ओडि बंदंत संदर्भदल्लि पोलिसरिगू कूड ओंदु रीतियागि सवालु हेंगप्प एळ्कोंडु बरोदु अंत अदाद मेले अवरु कूड बंदु आतनन्न हिडिदु कर्कोंडु होग्तारे आ हेलिकाप्टर ओळगडे सुदीप इद्दरु गांजा गम्मत्तु कैयल्लि आरे मच्चु क्याब नल्लि बर्तारे मुंजाने कळ्ळरु सीसीटीवी अल्लि शॉक सिक्कि बिद्दिद्दु हेगे गैंग जयनगर रॉबर्स ಬೆಂಗಳೂರಿನಲ್ಲಂತೂ ಭಯಾನಕ ದರೋಡೆಕೋರರಿದ್ದಾರೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಸ್ಕೆಚ್ ಗಳನ್ನು ಹಾಕಿ ಕದ್ದುಕೊಂಡು ಹೋಗುವಂತದ್ದನ್ನ ದರೋಡೆ ಮಾಡ್ತಾ ಇರುವಂತದ್ದನ್ನ ಗಮನಿಸ್ತಾ ಇದೀವಿ ಇದು ಮತ್ತೊಂದು ರೀತಿಯಾದಂತ ಪ್ರಕರಣ ಒಬ್ಬನ ಕೈಯಲ್ಲಿ ಮಚ್ಚು ಮತ್ತಿಬ್ಬರ ಕೈಯಲ್ಲಿ ರಾಡು ಇಡಿಯೋಗ್ ಬಂದ್ರೆ ಮಾರಣಾಂತಿಕವಾಗಿ ಹಲ್ಲೆಗೂ ಕೂಡ ಯತ್ನವನ್ನ ಮಾಡಿದ್ದಾರೆ ಇಡಿಯಲು ಬಂದಂತ ಸಂದರ್ಭದಲ್ಲಿ ಸಾಯಿಸ್ಲಿಕ್ಕೂ ಕೂಡ ಏರ್ಸಲ್ಲ ಆ ರೀತಿಯಾದಂತ ಗ್ಯಾಂಗ್ಗಳು ಬೆಂಗಳೂರಿನಲ್ಲಿ ಇದ್ದಾವೆ ರಾತ್ರಿ ಆದ್ರೆ ಸಾಕು ಇವರದ್ದೇ ರಸ್ತೆಯಲ್ಲಿ ದರ್ಬಾರ್ ಒಟ್ಟಲ್ಲಿ ದರೋಡೆ ಮಾಡ್ಕೊಂಡೆ ಇವತ್ತು ಮನೆಗೆ ಹೋಗಬೇಕು ಅನ್ನೋದ ರೀತಿಯಲ್ಲಿ ಡಿಸೈಡ್ ಮಾಡ್ಕೊಂಡು ಬಂದುಬಿಟ್ಟಿರ್ತಾರೆ ಕೈಯಲ್ಲಿ ಮಚ್ಚು ರಾಡ್ಗಳನ್ನು ಇಟ್ಕೊಂಡು ಜಯನಗರ 11ನೇ ಕ್ರಾಸ್ನ ದೇಗುಲದಲ್ಲೂ ಕೂಡ ಕಳ್ಳತನಕ್ಕೆ ಯತ್ನ ಮಾಡಿದ್ರು 10 ಅಡಿ ಎತ್ತರದ ಕಾಂಪೌಂಡ್ ಅನ್ನು ಜಿಗಿದು ದೇವಸ್ಥಾನದಲ್ಲಿ ಸುತ್ತಿದ್ದಾರೆ ಅಲ್ಲಿ ಏನಾದರೂ ಸಿಗುತ್ತಾ ಕದ್ದುಕೊಂಡು ಹೋಗಲಿಕ್ಕೆ ಅಂತ ಕೈಯಲ್ಲಿ ಮಚ್ಚನ್ನು ಇಟ್ಕೊಂಡು ದೇವಸ್ಥಾನದಲ್ಲಿ ಹುಂಡಿ ಕಳ್ಳತನಕ್ಕೂ ಕೂಡ ಯತ್ನವನ್ನ ಮಾಡಿರುವಂತದ್ದು ರಾಡೆಲ್ಲ ತಗೊಂಡ್ಬಿಟ್ಟಿದ್ರು ಇನ್ನೊಂದು ಕಡೆ ಅಂಗಡಿ ಲೂಟಿಗೂ ಕೂಡ ಯತ್ನವನ್ನ ಮಾಡಿದ್ರು ಕೈಯಲ್ಲಿ ಹಾರೆ ರಾಡನ್ನ ಹಿಡಿದು ಸುತ್ತಿದ್ದಾರೆ ಎಲ್ಲೆಲ್ಲಿ ಏನೇನು ಸಿಗುತ್ತೆ ಅಂತ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ ಕಳ್ಳರ ಈ ಒಂದು ಕೃತ್ಯ ಬೈಕ್ನಲ್ಲಿ ಬಂದ್ರೆ ಅನುಮಾನ ಬರುತ್ತೆ ಅಂತ ಕ್ಯಾಬ್ ಮೊರೆ ಹೋಗ್ತಾರೆ ಬೈಕ್ನಲ್ಲಿ ಬಂದ್ರೆ ಆ ನಂಬರ್ ಅಥವಾ ಯಾರು ಏನು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಕ್ಯಾಬ್ನಲ್ಲಿ ಬಂದ್ಬಿಡ್ತಾರೆ ಓಲಾ ಉಬರ್ ನಲ್ಲಿ ಏರಿಯಾ ಸರ್ವೆ ಮಾಡಿಬಿಟ್ಟು ಅದಾದ ಮೇಲೆ ಎಲ್ಲೆಲ್ಲಿ ಸ್ಕೆಚ್ ಹಾಕಿಬಿಟ್ಟು ದರೋಡೆ ಮಾಡಬೇಕು ಅಂತ ಕ್ಲೀನ್ ಅಪ್ ಪ್ಲಾನ್ ಅನ್ನು ರೂಪಿಸಿಕೊಳ್ಳುತ್ತಾರೆ ಜಯನಗರ ಜೆಪಿ ನಗರ ಪುಟ್ಟೇನಹಳ್ಳಿಯಲ್ಲಿ ರೌಂಡ್ಸ್ ಅನ್ನು ಹಾಕಿದಂತ ಸಿಸಿಟಿವಿ ದೃಶ್ಯಾವಳಿಗಳು ಪೊಲೀಸರಿಗೆ ಸಿಕ್ಕಿದೆ ಬೆಂಗಳೂರಿನಲ್ಲಿ ಸಿಕ್ಕಿದೆ ಕ್ರಿಮಿನಲ್ ಗಳ ಭಯಾನಕ ವಿಡಿಯೋ ಇದು ಬೆಂಗಳೂರಿನಾದ್ಯಂತ ಈ ರೀತಿಯಾದಂತ ಪ್ರಕರಣಗಳು ಈಗ ಜಾಸ್ತಿ ಆಗ್ತಾನೆ ಇದ್ದಾವೆ
जयनगर पोलिस कृत्यद सीसीटीवी दृश्यव नि मुदे गांजा मत नटोरियस असामी उच्चाट इत मे प्रज्ञेर अंद्रे गांजा मतलब नमन यारू हिड़ी साध्यने भ्रमेलिर्तर इन कड़े यारू बंद साकु वर्दाकड़ सायसे बिड़ण अव रीतल डिसड आगे बंदर सो ही इंत प्रकरण जास्ती आगता गांजा मत सदर्भली तोरस्ता दृश्यवली नो यीत कई लांग इक मच्चन इटक मतंदिबू राड इक दरोडे मे स्केचन आगता है अकस्मात इवर कल्ड्रु इवर इटक बंधी अंत यारू जन ऐन इवर इक होट्रे मुगीतु कते अल्ले मुगसाकबिड्तारे अंत ओंदु नटोरियस क्रिमिनल ग्यांग्गळु बेंगळूरिनल्लि इदावे अदक्के बेस्ट एग्जांपल इदु कूड ओंदु निमगे तोरिस्ता इद्वि निन्ने इवरन्न बंधिसिद्दारे ईग आल्रेडि पोलीसरु इवरु पोलीसरु मेलू कूड अल्लिगे मुंदादंत संदर्भदल्लि अवर मेले फैरिंग अन्न माड्लागित्तु इवरु याव्याव रीतियागि कदिता इद्रु अन्नोदर बग्गे सीसीटीवि दृश्यावळिगळु सिक्किद्वु पोलीसरिगे अदर आधारद मेलेने इवरन्न बंधिसुवंत निट्टिनल्लि पोलीसरु कूड प्लान अन्न माड्कोंडिद्रु ಯಾವ ರೀತಿಯಾಗಿ ಕದಿತಾ ಇದ್ರು ಅನ್ನೋದ್ರ ಬಗ್ಗೆ ಸಿಸಿಟಿವಿ ದೃಶ್ಯಾವಳಿಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ ನೀವು ಕೂಡ ಗಮನಿಸ್ತಾ ಇದ್ದೀರಾ ಒಂದ ಕಡೆ ದೇಗುಲಕ್ಕೆ ಸ್ಕೆಚ್ ಅನ್ನು ಹಾಕಿದ್ದು ಇನ್ನೊಂದ ಕಡೆ ಅಂಗಡಿಗೆ ಸ್ಕೆಚ್ ಅನ್ನು ಹಾಕ್ತಾ ಇದ್ದಂತ ದೃಶ್ಯಾವಳಿಯನ್ನ ನೀವು ಗಮನಿಸ್ತಾ ಇದ್ದೀರಾ ನೇ ಬಗ್ಗೆ ನಮ್ಮ ಪ್ರತಿನಿಧಿ ಗಂಗಾಧರ್ ಹೆಚ್ಚಿನ ಮಾಹಿತಿಯನ್ನ ನೀಡಿದ್ದಾರೆ ನೋಡೋಣ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಮನೆಗಳರ ಹಾವಳಿ ಜಾಸ್ತಿ ಆಗಿದೆ ಜಯನಗರದ ಪೊಲೀಸರು ಮೂವರು ಮನೆಗಳ್ಳರನ್ನ ಸಿನಿಮಾ ಶೈಲಿಯಲ್ಲಿ ಬಂಧನ ಮಾಡಿ ಈಗ ಜೈಲಿಗಟ್ಟಿದ್ದಾರೆ ಅದರಲ್ಲಿ ಪ್ರಮುಖ ಆರೋಪಿ ಫೈಜಲ್ ಎಂಬಾತನ ಕಾಲಿಗೆ ಗುಂಡು ಹೊಡೆದು ಬಂಧನ ಮಾಡಿರುವಂತದ್ದು ಆರೋಪಿಗಳು ಏನು ಜಯನಗರದ ಸುತ್ತಮುತ್ತಲು ಕೂಡ ಏನು ಪ್ರಮುಖ ಅಂಗಡಿಗಳು ಮತ್ತೆ ದೇವಸ್ಥಾನದ ಹುಂಡಿಗಳನ್ನು ಹೊಡೆದು ಕಳ್ಳತನ ಮಾಡೋಕೆ ಯತ್ನ ಮಾಡಿರುವಂತದ್ದು ಸಿಸಿಟಿವಿಗಳಲ್ಲಿ ರೆಕಾರ್ಡ್ ಆಗಿದೆ ಅದರಲ್ಲಿ ಪ್ರಮುಖವಾಗಿ ಜಯನಗರದ 11th ಕ್ರಾಸ್ ನಲ್ಲಿ ಇರುವಂತ ಅನ್ನಪೂರ್ಣೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಲಾಂಗನ ಅಂದ್ರೆ ಮುಚ್ಚನ್ನ ಹಿಡಿದು ಓಡಾಡುವಂತ ದೃಶ್ಯವಳಿ ಸೆರೆಯಾಗಿದೆ ನಾವೀಗ ಆ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ ನಿಮಗೆ ದೃಶ್ಯವಳಿಯಲ್ಲಿ ತೋರಿಸ್ತಾ ಇದ್ದೇವೆ ಆರೋಪಿಗಳು ಅಂದ್ರೆ ಏನೋ ಒಂದು ಸಿಸಿಟಿವಿ ಯಲ್ಲಿ ಎಲ್ಲ ಒಂದು ಸೆರೆ ಆಗಿರುವಂತ ಒಂದು ರೆಕಾರ್ಡ್ ಏನಿದೆ ಆ ರೆಕಾರ್ಡ್ ಅಲ್ಲಿ ಆರೋಪಿಗಳು ಮೂವರು ಕೂಡ ಆ ಫೈಜಲ್ ಮತ್ತೆ ಇಬ್ಬರು ವಿಕಾಸ್ ಮತ್ತೆ ಅಜಯ್ ಶರ್ಮಾ ಅನ್ನೋ ಈ ಮೂವರು ಕೂಡ ಒಂದು ಮುಚ್ಚನ್ನ ಹಿಡ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಕೊಟ್ಟಿರುವಂತ ನಿಮಗೆ ನಾನು ತೋರಿಸ್ತೀನಿ ಕಾಂಪೌಂಡ್ ಯಾವ ರೀತಿ ಏನಿದೆ ಸುಮಾರು 10 ಅಡಿಗೂ ಹೆಚ್ಚು ಎತ್ತರದಲ್ಲಿರುವಂತ ಈ ಒಂದು ಕಾಂಪೌಂಡ್ ಅನ್ನು ಕಂಬಿಗಳನ್ನು ಹಿಡ್ಕೊಂಡು ಮೇಲಿಂದ ರೀತಿ ಹತ್ತು ಬಂದಿರುವಂತದ್ದು ಹತ್ತಿಯ ನಂತರ ಕೆಳಗಡೆದು ಇಲ್ಲಿ ಉಂಡಿ ಹೊರಗಡೆ ಇದೆ ಅಂತ ಕೂಡ ಎಲ್ಲ ಪರೀಕ್ಷೆಯನ್ನ ಮಾಡಿದ್ದಾರೆ ಅನಂತರ ಇದೆ ರೀತಿ ಈ ಒಂದು ಆವರಣದಲ್ಲಿ ಕೂಡ ನಿಮಗೆಲ್ಲ ಕೂಡ ಸಿಸಿಟಿವಿ ಯಲ್ಲಿ ಈ ಮಂಟಪ ಕೂಡ ಕಾಣಿಸ್ತಾ ಇದೆ ಅದೇ ರೀತಿ ಒಳಗಡೆ ಕೂಡ ಇಲ್ಲಿ ಬಂದಿದ್ದಾರೆ ನಂತರ ಬಂದ ನಂತರ ಈ ಒಂದು ದೇವಸ್ಥಾನದ ಹೊರಗಡೆ ಏನೋ ಒಂದು ಗಣೇಶನ ಟೆಂಪಲ್ ಇದೆ ಆ ಟೆಂಪಲ್ ಅಲ್ಲಿ ಏನಾದರೂ ಉಂಡಿ ಸಿಗಬಹುದು ಅಂತ ಉಂಡಿ ಒಡೆಯುವಂತ ಯತ್ನವನ್ನ ಮಾಡಿರುವಂತದ್ದು ಈ ಸಂದರ್ಭದಲ್ಲಿ ಈ ಒಂದು ಆ ದೇವಸ್ಥಾನವನ್ನ ನೋಡಿಕೊಳ್ಳುವಂತ ಸಿಬ್ಬಂದಿ ಏನಿದೆ ಆತ ಇಲ್ಲಿ ಶಬ್ದವನ್ನ ಗೊತ್ತಾಗಿ ನಂತರ ಕೂಡಲೇ ಅಲರ್ಟ್ ಆಗಿ ಬಂದಿರುವಂತದ್ದು ಅನಂತರ ಬಂದಿ ಕೂಗಾಡಿದಂತ ಸಂದರ್ಭದಲ್ಲಿ ಇಲ್ಲಿಂದ ಏನು ಜಂಪ್ ಮಾಡಿ ಆರೋಪಿಗಳು ಕೂಡ ಎಸ್ಕೇಪ್ ಆಗಿದ್ದಾರೆ ಸದ್ಯ ಕಳ್ಳರನ್ನ ನಡೆಸಿಕೊಂಡು ಬಂದ ವಾಚ್ಮನ್ ಸಹ ಇಲ್ಲೇ ಇರುವಂತದ್ದು ಅವರನ್ನೇ ಮಾತಾಡ್ತೀನಿ ಸರ್ ಬೆಳಗ್ಗೆ ಎಷ್ಟು ಜನ ಇದ್ರು ಅವರ ಕೈಯಲ್ಲಿ ಏನಿತ್ತು ನಿಮ್ಮಲ್ಲೇನೆ ಅಟ್ಯಾಕ್ ಮಾಡಕ್ಕೆ ಮುಂದಾದ್ರೆ ಹೇಗೆ ಇತ್ತು ಅಟ್ಯಾಕ್ ಮಾಡಿಲ್ಲ ನಾನು ಕಿರ್ಚಿದ ಅವರು ಓಡೋಗ್ಬಿಟ್ರೆ ಕೈಯಲ್ಲಿ ಮಚ್ಚಿತ್ತು ಮಚ್ಚಲ ಇತ್ತು ನಾನು ಬಂದು ಕಿರ್ಚಿಕೊಂಡು ಬಾಗ ತಗೊಂಡು ವಾಪಸ್ ಬಂದ ಅಷ್ಟೊತ್ತಿಗೆ ನೀನು ಜಂಪ್ ಮಾಡಬೇಕು ಇಲ್ಲ ಇಲ್ಲ ಏನಾಗಿಲ್ಲ ಏನಾಗಿಲ್ಲ ಇಲ್ಲ ಇಲ್ಲ ಏನಿಲ್ಲ ಏನಿಲ್ಲ ಫಸ್ಟ್ ಅದನ್ನ ನಾನು ನೋಡ್ಬಿಟ್ಟ ನೀನು 3 ಗಂಟೆಯಿಂದ 6 ಗಂಟೆ ಈ ಮಬ್ಬುಗತ್ತಲಲ್ಲಿ ಒಂದು ಆ ಒಂದು ಪ್ಲಾನ್ ಅನ್ನು ಮಾಡ್ಕೊಂಡು ಅದೇ ಸಮಯದಲ್ಲಿ ಬಂದು ಇತಿ ಕಳ್ಳತನ ಕೃತ್ಯಗಳನ್ನು ಮಾಡ್ತಾ ಇದ್ದರು ಬಂದಿದಂತ ಹಣದಲ್ಲಿ ಎಲ್ಲ ಕೂಡ ಒಂದು ಗಾಂಜಾ ಮತ್ತೆ ಹಣವನ್ನ ಒಂದು ಐಶಾರಾಮಿ ಜೀವನವನ್ನ ನಡೆಸಿಕೊಂಡು ಈ ರೀತಿ ಕೃತ್ಯಗಳನ್ನು ನಡೆಸ್ತಾ ಇದ್ದದ್ದು ಕೂಡ ಬಗ್ಗೆ ಪೊಲೀಸರಿಗ ತನಿಖೆಯನ್ನ ಮಾಡ್ತಾ ಇದ್ದಾರೆ ಕ್ಯಾಮೆರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ಭಕ್ತ ನ್ಯೂಸ್ ಸೆಟ್ಟಿಂಗ್ ಗಡ ಬೆಂಗಳೂರು ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಘಟನೆ ನಡೆದಿತ್ತು ಅದು 64 ಲಕ್ಷ ಹಣವನ್ನ ಕದ್ದುಕೊಂಡು ಒಬ್ಬ ಪರಾರಿ ಆಗಿದ್ದ ಅದು ಡ್ರೈವರ್ ಅದು ಎಟಿಎಂ ಗಾಡಿ ಎಟಿಎಂ ಗಾಡಿಯಲ್ಲಿ 64 ಲಕ್ಷ ಹಣವನ್ನ ಕದ್ದೋಡಿದಂತವನನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಸಿಕ್ಕಾಕೊಂಡಿದ್ದಾನೆ ಆ ಕಳ್ಳ ಚಾಲಕ ಮಂಡ್ಯ ಮೂಲದ ಯೋಗೇಶ್ ಮೈಸೂರಿನಲ್ಲಿ ಅಂದರಾಗಿದ್ದಾನೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಅತ್ತೆ ಮಗಳ ಜೊತೆ ಪರಾರಿ ಆಗಿದ್ದ ಈ ಅಸಾಮಿ ಸೆಕ್ಯೂರ್ ವ್ಯಾಲ್ಯೂ ಏಜೆನ್ಸಿಯಲ್ಲಿ ಡ್ರೈವರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಎಟಿಎಂ ಹಣವನ್ನ ಕದ್ದು ಎಸ್ಕೇಪ್ ಆಗಿದ್ದ ಈ ಡ್ರೈವರು ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು ಅತ್ತೆ ಮಗಳ ಜೊತೆ ಎಸ್ಕೇಪ್ ಆಗಿದ್ದಂತವನನ್ನ ಕಾಲ್ ಟ್ರ್ಯಾಕ್ ಸ್ನೇಹಿತರ ಸಹಾಯದಿಂದ ಅಡಗಿಕೊಂಡಿದ್ದ ಇನ ಯೋಗೇಶ್ ಫೋನ್ ಲೊಕೇಶನ್ ಸಹಾಯದಿಂದ ಕಾಕಿ ಬಲೆಗೆ ಬಿದ್ದಿದ್ದಾನೆ ಇವನು 64 ಲಕ್ಷ ಕದ್ದವನ ಬಳಿ ಇದ್ದಿದ್ದಂತದ್ದು ಎಷ್ಟು ಗೊತ್ತಾ ನೀ ಒಂದು 10 ಲಕ್ಷ ಖರ್ಚು ಮಾಡಿರ್ತಾನೆ ಅಥವಾ ಒಂದು 20 ಲಕ್ಷ ಮ್ಯಾಕ್ಸಿಮಮ್ ಒಂದು 50 ಲಕ್ಷ ಒಂದು 10 ಲಕ್ಷನಾದರೂ ಉಳಿಸಿಕೊಂಡಿರ್ತಾನೆ ಅನ್ಕೊಳ್ತೀರಾ ಇಲ್ವೇ ಇಲ್ಲ
ಕೇವಲ 15,000 ಮಾತ್ರ ಇತ್ತು ಅವನತ್ರ ಸುಬ್ರಹ್ಮಣ್ಯ ನಗರ ಪೊಲೀಸರಿಂದ ಆರೋಪಿಯನ್ನ ವಿಚಾರಣೆ ಮಾಡಲಾಗ್ತಾ ಇದೆ ಹಣದ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ ಸತಾಯಿಸ್ತಾ ಇದ್ದಾನೆ ಆರೋಪಿ ಆದರೆ ಪೊಲೀಸರಿಗೆ ಗೊತ್ತಿದೆ ಹೆಂಗೆ ಬಾಯಿ ಬಿಡಿಸಬೇಕು ಏನೇನ್ ಮಾಡ್ದ ಅಂತ ಯಾಕಂದ್ರೆ ಈ ರೀತಿಯಾಗಿ ಸಾಕಷ್ಟು ಪ್ರಕರಣಗಳನ್ನು ನೋಡಿದ್ದಾರೆ ಅವರು ಸೋ ಹೀಗಾಗಿ ಬಾಯಿ ಬಿಡಿಸೇ ಬಿಡ್ತಾರೆ ಆದರೆ 64 ಲಕ್ಷದಲ್ಲಿ 15,000 ಮಾತ್ರ ಇವನತ್ರ ಇತ್ತಂತೆ ಅದು ಎಲ್ಲಿಗೆ ಹೋಗಿ ಸುರಿದನೋ ಏನೋ ಗೊತ್ತಿಲ್ಲ 64 ಲಕ್ಷ ಹಣವನ್ನು ಮೊನ್ನೆ ನವರಂಗ ಬಳಿ ನಡೆದಿದ್ದಂತ ಒಂದು ಘಟನೆ ಸೋ ಫೈನಲಿ ಆ ಡ್ರೈವರ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ಎಂಟಿ ಮಕ್ಕಳನ್ನು ಬಿಟ್ಟು ಅತ್ತೆ ಮಗಳ ಜೊತೆ ಪರಾರಿಯಾಗಿದ್ದಂತ ಅಸಾಮಿ ಫೈನಲಿ ಅರೆಸ್ಟ್ ಆಗಿದ್ದಾನೆ ಸುಬ್ರಹ್ಮಣ್ಯ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಪೊಲೀಸರು ಈಗ ಆ ಡ್ರೈವರ್ ನನ್ನ ಚಾಲಕಿ ಡ್ರೈವರ್ ನನ್ನ ಅರೆಸ್ಟ್ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ ಅಲ್ಲಿ ಬಂದಿದ್ದಂತ ಸಿಬ್ಬಂದಿ ಆ ಸೆಕ್ಯೂರ್ ವ್ಯಾಲ್ಯೂ ಎಟಿಎಂ ಮಿಷನ್ ಗೆ ಹಣವನ್ನ ತುಂಬಲಿಕ್ಕೆ ಹೋಗಿದ್ರು ಆ ಸಿಬ್ಬಂದಿ ಈ ಸಂದರ್ಭದಲ್ಲಿ ಅದರಲ್ಲಿ ಇದ್ದಿದ್ದಂತ ಒಂದು ದುಡ್ಡನ್ನ ಕದ್ದು ಪರಾರಿಯಾಗಿದ್ದ ಆ ಒಂದು ಗಾಡಿ ಒಳಗೂ ಕೂಡ ಒಂದು ಸಿಸಿಟಿವಿ ಇರುತ್ತೆ ಅದನ್ನೇ ಪ್ಲಾನ್ ಮಾಡ್ಕೊಂಡು ಫಸ್ಟ್ ಅದನ್ನ ಆಫ್ ಮಾಡಿದ ಇವನು ಅದಾದ ಮೇಲೆ ಈತ ಎಸ್ಕೇಪ್ ಆಗಿರುವಂತದ್ದು ಮತ್ತಷ್ಟು ಸುದ್ದಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್ ಶಾಲೆಗಳು ಕೂಡ ಬಂದಾದ್ವು ಶಿಕ್ಷಣ ಬಂದಾಯ್ತು ಆನ್ಲೈನ್ ಕೂಡ ಶುರುವಾಯ್ತು ಅದಾದ ಮೇಲೆ ಯಾವ ಯಾವ ರೀತಿಯಾಗಿ ಎಫೆಕ್ಟ್ ಆಗೋಯ್ತು ಅನ್ನೋದನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ ಯಾಕೆಂದ್ರೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಒಂದೆರಡು ಕ್ಷೇತ್ರಕ್ಕಲ್ಲ ಹೊಡೆತ ಕೊಟ್ಟಿರೋದು ಎಲ್ಲಾ ಕಡೆನೂ ಕೂಡ ಹೊಡೆತ ಕೊಟ್ಟಿದೆ ಅದರಲ್ಲೂ ಸ್ಪೆಷಲಿ ಶಿಕ್ಷಣಕ್ಕೆ ಮಾತ್ರ ದೊಡ್ಡ ಹೊಡೆತ ಕೊಟ್ಟಿರುವಂತದ್ದು ವಿದ್ಯಾರ್ಥಿಗಳಿಗೂ ಕೂಡ ಅಷ್ಟೇ ಆನ್ಲೈನ್ ನಲ್ಲಿ ಎಲ್ಲವನ್ನೂ ಕೂಡ ಕಲಿತಿದ್ದಾರೆ ಮಕ್ಕಳು ಅದೆಲ್ಲವೂ ಕೂಡ ಆಫ್ಲೈನ್ ಪಾಠದಂತೆನೇ ಇತ್ತ ಎಲ್ಲವೂ ಕೂಡ ಓಕೆ ಆಗಿತ್ತ ಅಂತ ಹೋದ್ರೆ ಬೆಸ್ಟ್ ಸರ್ವೆ ಆಗಿದೆ ಅದು ಏನು ಸರ್ವೆಯಲ್ಲಿ ಮಾಹಿತಿ ಬಂದಿದೆ ಅನ್ನೋದನ್ನ ಹೇಳ್ತೀನಿ ಶಾಲೆಗಳು ಬಂದಾಗಿದ್ರಿಂದ ಆಗಿದ್ದಾದರೂ ಏನು ಅಂತ ನೋಡಿದಾದ್ರೆ ಸೈಲೆಂಟ್ ಆಗಿ ಆಗೋಗಿದೆ ಮಕ್ಕಳಿಗೆ ಸೈಡ್ ಎಫೆಕ್ಟ್ಗಳು ಸಾಕಷ್ಟು ರೀತಿಯಾದಂತ ಸೈಡ್ ಎಫೆಕ್ಟ್ಗಳು ಆಗಿಬಿಟ್ಟಿದೆ ಆನ್ಲೈನ್ ಶಿಕ್ಷಣದಿಂದ ಅದು ಏನೇನು ಅನ್ನೋದನ್ನ ನೋಡ್ತಾ ಹೋಗೋಣ ಕೊರೋನಾ ಕಾಲದಲ್ಲಿ ಶಿಕ್ಷಣದ ಮೇಲೆ ಭಾರಿ ಎಫೆಕ್ಟ್ ಆಗಿದೆ ಶಿಕ್ಷಣದ ಮೇಲೆ ಅನ್ನೋದಕ್ಕಿಂತ ಮಕ್ಕಳ ಮೇಲೆ ದೊಡ್ಡ ಎಫೆಕ್ಟ್ ಆಗಿದೆ ಶಿಕ್ಷಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಲೆಯಲ್ಲಿ ಕಲಿತಿದ್ದನ್ನೆಲ್ಲ ಮರೆತಿದ್ದಾರೆ ಮಕ್ಕಳು ಈ ಆನ್ಲೈನ್ ಶಿಕ್ಷಣ ಇದ್ದಂತ ಸಂದರ್ಭದಲ್ಲಿ ಮಕ್ಕಳ ಕಲಿಕಾ ಸಾಮರ್ಥ್ಯದ ಮೇಲೇನೆ ಕೊಡಲಿ ಪೆಟ್ಟು ಬಿದ್ದಿದೆ ಈ ಹಿಂದೆ ಕಲಿತಿದ್ದನ್ನೆಲ್ಲ ಮಕ್ಕಳು ಮರೆತಿದ್ದಾರೆ ಇನ್ನು ಹೊಸತನ್ನ ಕಲಿಯೋದಾದರೂ ಹೇಗೆ ಅನ್ನುವಂತ ಪ್ರಶ್ನೆಯನ್ನ ಮೂಡುವಂತ ಮಾಡಿಬಿಟ್ಟಿದೆ ಇದು ಹೇಗೆ ಗೊತ್ತಾಯಿತು ಅಂದ್ರೆ ಅಜೀಂ ಪ್ರೇಮ್ಜಿ ವಿವಿಯ ಸರ್ವೆ ಈ ಒಂದು ಅಂಶಗಳನ್ನ ಬಹಿರಂಗ ಪಡಿಸಿದೆ ಆನ್ಲೈನ್ ಕ್ಲಾಸ್ ನ ಸೈಡ್ ಎಫೆಕ್ಟ್ಸ್ಗಳು ಏನೇನಾಗಿದೆ ಅಂತ ಶಾಲೆಗಳು ಮುಚ್ಚಿದ್ರಿಂದ ಕಲಿಕೆಯಲ್ಲಿ ಭಾರಿ ನಷ್ಟ ಆಗಿದೆ ಲಾಕ್ಡೌನ್ ಮುನ್ನ ಕಲಿತಿದ್ದನ್ನೆಲ್ಲ ಮರೆತಿದ್ದಾರೆ ಮಕ್ಕಳು ಗಣಿತ ಭಾಷೆಯ ಕಲಿಕೆಯನ್ನೇ ಗಣಿತ ಮತ್ತು ಇನ್ನ ಉಳಿದಂತೆ ಭಾಷೆಯ ಕಲಿಕೆಯನ್ನೇ ಮರ್ತಿದ್ದಾರೆ ಮಕ್ಕಳು ಯಾಕೆ ಸ್ಪೆಷಲಿ ಗಣಿತ ಅಂತ ಹೇಳ್ತೀವಿ ಅಂದ್ರೆ ಶಾಲೆಯಲ್ಲಿ ಹೇಳ್ಕೊಟ್ಟಿದ್ದೆ ನೆಟ್ಟಗೆ ಅರ್ಥ ಆಗೋದ್ ಕಷ್ಟ ಗಣಿತದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದ್ರೆ ಅದಕ್ಕೆ ಈ ಕಟ್ ರೂಟ್ ಎಲ್ಲ ಇರುತ್ತೆ ಗಣಿತ ಮ್ಯಾಥಮೆಟಿಕ್ಸ್ಗೆಲ್ಲ ಆದ್ರೆ ಇಲ್ಲಿ ಆನ್ಲೈನ್ ಶಿಕ್ಷಣದಲ್ಲಿ ಅವ್ರು ಏನು ಹೇಳ್ತಾರೆ ಇವ್ರು ಎಲ್ಲೋ ಯಾವುದೋ ಕಾನ್ಸಂಟ್ರೇಷನ್ ಅಲ್ಲಿ ಕೇಳಿಸ್ಕೊಳ್ತಿರ್ತಾರೆ ಅದೆಲ್ಲ ಅರ್ಥ ಆಗ್ಬೇಕಲ್ಲ ಹೋಗ್ಲಿ ಸ್ಕೂಲ್ಗಳಲ್ಲೆಲ್ಲ ನೆಕ್ಸ್ಟ್ ಡೇ ಬಂದಂತ ಸಂದರ್ಭದಲ್ಲಿ ನಿನ್ನೆ ಏನ್ ಮಾಡಿದ್ವಿ ಅನ್ನೋದನ್ನ ಸೇರಿಸ್ಕೊಂಡು ಜಾಯಿನ್ ಮಾಡ್ಕೊಂಡು ಶುರು ಮಾಡ್ತಾರೆ ಆದ್ರೆ ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ಯಾವುದು ಕೂಡ ಆಗ್ತಾ ಇಲ್ಲ ರಿವಿಷನ್ ಕೂಡ ಮಾಡ್ತಾ ಇರಲಿಲ್ಲ ಸರಿಯಾಗಿ ಸೋ ಹೀಗಾಗಿ ಮಕ್ಕಳಿಗೆ ಏನ್ ಓದ್ತಾ ಇದ್ದೀವಿ ಏನ್ ಕಲಿತಾ ಇದ್ದೀವಿ ಅನ್ನೋದೇ ಸರಿಯಾಗಿ ಗೊತ್ತಾಗ್ತಾ ಇರಲಿಲ್ಲ ಸೋ ಇದೆಲ್ಲವೂ ಕೂಡ ಸೈಡ್ ಎಫೆಕ್ಟ್ಗಳು ಆನ್ಲೈನ್ ಶಿಕ್ಷಣದಿಂದ ಆಗಿರುವಂತದ್ದು ಅದು ಒಂದು ಸರ್ವೆನಲ್ಲಿ ಗೊತ್ತಾಗಿದೆ ಸರ್ವೆನಲ್ಲಿ ಪ್ರಮುಖವಾಗಿ ಈ ಸೈಡ್ ಎಫೆಕ್ಟ್ಸ್ಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ವೆ ಮಾಡಿದಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಗೊತ್ತಾಗಿರುವಂತದ್ದು ಈ ಮಕ್ಕಳಿಗೆ ಕಲಿಕಾ ಸಾಮರ್ಥ್ಯ ಕೆಳ ಮಟ್ಟಕ್ಕೆ ಅಂದ್ರೆ ಕುಸಿದೋಗ್ಬಿಟ್ಟಿದೆ ಅನ್ನೋದು ಆ ಸರ್ವೆಯ ಸಂದರ್ಭದಲ್ಲಿ ಗೊತ್ತಾಗಿದೆ ನಾವು ಸ್ಕೂಲ್ಸ್ ಕ್ಲೋಸ್ ಮಾಡಬೇಕು ಯಾವಾಗ ತೆಗಿಬೇಕು ಏನ್ ತೆಗಿಬೇಕು ಅಂದಾಗ ಖಂಡಿತ ಮಕ್ಕಳಿಗೆ ಆನ್ಲೈನ್ ಬೇಡ ಅಂತೆಲ್ಲ ಹೇಳಿದಾಗ ಎಳೆ ಮಕ್ಕಳು ಅಂದ್ರೆ ಎಲ್ ಕೆ ಜಿ ಯು ಕೆ ಜಿ ಫಸ್ಟ್ ಸ್ಟ್ಯಾಂಡರ್ಡ್ ಇನ್ಫ್ಯಾಕ್ಟ್ ಇವಾಗ ಎನ್ ಇ ಪಿ ಪ್ರಕಾರ ಅರ್ಲಿ ಸ್ಟೇಜನ್ನೇ ನಾವು ಕ್ಯಾಪ್ಚರ್ ಮಾಡ್ತಾ ಇದ್ದೀವಿ ಅರ್ಲಿ ಸ್ಟೇಜ್ನಲ್ಲಿ ಅವ್ರಿಗೆ ಎಷ್ಟು ಸ್ಟ್ರಾಂಗ್ ಆಗಿ ಏನೇನು ಕೊಡಬಲ್ಲೆವು ಅದೆಲ್ಲ ಕೊಟ್ರೆ ಅವ್ರಿಗೆ ತಗೊಳ್ಳೋ ಶಕ್ತಿ ಇರುತ್ತೆ ಅವ್ರನ್ನ ಬಿಡಬಾರ್ದು ಅಂತ 82% ಆ್ಯಂಡ್ 95% ಲ್ಯಾಂಗ್ವೇಜ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಲರ್ನಿಂಗ್ನಲ್ಲಿ ಲ್ಯಾಪ್ಸ್ ಬರ್ತಾ ಇದೆ ಮಕ್ಕಳಲ್ಲಿ ಆ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಇಲ್ಲ ಸಿಂಗಲ್ ಡಿಜಿಟೋ ಡಬಲ್ ಡಿಜಿಟೋ ಏನು ಅಪ್ಲಿಕೇಶನ್ನು ಅಥವಾ ಲ್ಯಾಂಗ್ವೇಜ್ ಫಾರ್ಮೇಷನ್ನು ಬಟ್ ಫೆಮಿಲಿಯಾರಿಟಿ ವಿತ್ ದ ವರ್ಡ್ಸು ನನಗೆ ಆಶ್ಚರ್ಯ ಆಗುತ್ತೆ ಫರ್ಗೆಟ್ ಅಬೌಟ್ ಅರ್ಲಿ ಸ್ಟೇಜ್ ಚಿಲ್ಡ್ರನ್
ಈವನ್ ಸೀನಿಯರ್ ಮಕ್ಕಳು 9th 8th ಮಕ್ಕಳು ಬಂದಾಗ ಈ ಅವರಲ್ಲಿ ಕಂಟಿನ್ಯೂಟಿ ಆಫ್ ಲರ್ನಿಂಗ್ ಅಷ್ಟು ಡ್ಯಾಮೇಜ್ ಆಗಲ್ಲ. ಯಾಕೆ ಅಂತಂದರೆ ಆ ಒಂದು ಕಲಿಯುವಿಕೆದು ಒಂದು ಫರ್ಟಿಲಿಟಿ ಬಂದಿರುತ್ತೆ ಅದು ಸ್ಟ್ರಾಂಗ್ ಆಗಿ, ಯಾವಾಗ ಬೇಕಾದ್ರೂ ಆ ಮೆಮರಿನ ಅವರು ರಿಕಲೆಕ್ಟ್ ಮಾಡ್ಕೋಬೋದು. ಅರೆ ಮಕ್ಕಳಲ್ಲಿ ಆ ಥರ ಇರಲ್ಲ, ಅದು ಕಂಟಿನ್ಯೂಟಿ ಇದ್ದರೆ ಮಾತ್ರ 1-to-1 ಅಂತ ಕನೆಕ್ಷನ್ ಕೊಡ್ತಾ ಹೋಗುತ್ತದು. ಅದಕ್ಕೆ ನಾವು ತುಂಬ ಸಲ ಹೇಳಿದ್ವಿ ಆ ಲರ್ನಿಂಗ್ನ ನಿಲ್ಲಿಸಲೇಬಾರ್ದು ಮಕ್ಕಳಿಗೆ. ಬೇಕಾದ್ರೆ ನೀವು ಸೈಂಟಿಫಿಕ್ ಆಗಿ ನಾವು ನೋಡಿದ್ರು ಕೂಡ ಅದಕ್ಕೆ ಕ್ಲೀನಾಗಿ ಸೊಲ್ಯೂಷನ್ ಇದೆ. ಆದ್ದರಿಂದ ಈಗ ನಾವು ಏನು ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಗೋ ಬ್ಯಾಕ್ 1 year ಬ್ಯಾಕ್ ಪೋರ್ಷನ್ನ ಫಸ್ಟ್ ಅದನ್ನು ರಿವೈಸ್ ಮಾಡಬೇಕಾಗುತ್ತೆ, ಆ ವಾತಾವರಣನ ಸೃಷ್ಟಿ ಮಾಡಿಕೊಡ್ಬೇಕಾಗುತ್ತೆ. ಡ್ರಗ್ಸ್ ದಂಧೆ ವಿರುದ್ಧ ಮಂಗಳೂರು ಪೊಲೀಸರು ಸಮರವನ್ನು ಸಾರಿದ್ದಾರೆ. ಡ್ರಗ್ಸ್ ಮಾಫಿಯಾ ಮಟ್ಟ ಹಾಕಲಿಕ್ಕೆ ಕಮಿಷನರ್ ಈಗ ನಿರ್ಧಾರ ಮಾಡಿದ್ದಾರೆ. ಕರಾವಳಿಯಲ್ಲಿ 4 ದಿನದಲ್ಲೇ 72 ಅಧಿಕ ಡ್ರಗ್ಸ್ ಕೇಸ್ಗಳನ್ನು ಈಗ ಆಲ್ರೆಡಿ ಭೇದಿಸಿರುವಂಥದ್ದು. ಡ್ರಗ್ಸ್ ದಂಧೆ ವಿರುದ್ಧ ಎಲ್ಲ ಕಡೆಯೂ ಕೂಡ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಲೇಬೇಕಾಗುತ್ತೆ. ಆದರೆ ಮಂಗಳೂರು ಪೊಲೀಸರು ಇದರಲ್ಲಿ ಸಾಕಷ್ಟು ಮುಂದಿರುವಂಥದ್ದು. 72 ಅಧಿಕ ಡ್ರಗ್ಸ್ ಕೇಸ್ಗಳನ್ನು 4 ದಿನದಲ್ಲಿ ಭೇದಿಸಿರುವಂಥದ್ದು. 72 ಪ್ರಕರಣಗಳಲ್ಲಿ ಈವರೆಗೂ 80 ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ. 62 ಕೇಸ್ ಗಾಂಜಾ ಸೇವನೆ, 10 ಗಾಂಜಾ ಸೆಲ್ ಕೇಸ್ಗಳನ್ನು ಈಗ ಆಲ್ರೆಡಿ ಅರೆಸ್ಟ್ ಮಾಡಲಾಗಿರುವಂಥದ್ದು. ಸೇಲ್ ಮಾಡ್ತಿದ್ದಂಥವ್ರನ್ನ ಬಂಧಿತರಿಂದ ಗಾಂಜಾದ ಜೊತೆ MDMA ಮಾತ್ರೆಗಳನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಕೇರಳ, ಗೋವಾ, ಮುಂಬೈಯಿಂದ ರವಾನೆ ಆಗ್ತಾ ಇತ್ತು ಈ ಡ್ರಗ್ಸು. ಡ್ರಗ್ ಕೇಸ್ನ ಕಿಂಗ್ ಪಿನ್ಗಳ ಬಗ್ಗೆಯೂ ಕೂಡ ಮಾಹಿತಿ ಸಿಕ್ಕಿದೆ, ಸುಳಿವು ಸಿಕ್ಕಿದೆ. ಕಾರ್ಯಾಚರಣೆಯನ್ನ ಚುರುಕುಗೊಳಿಸಿದ್ದಾರೆ ಕರಾವಳಿ ಪೊಲೀಸರು. ಕಮಿಷನರೇಟ್ ವ್ಯಾಪ್ತಿಯ 16 ಘಟಕಗಳಿಗೆ ನಾನು ಸೂಚನೆ ನೀಡಿದ್ದೆ. ರೇಡ್ಸ್ ಮಾಡಬೇಕು, ಮತ್ತು ಯಾರು ಈ ಒಂದು ಪೆಡ್ಲಿಂಗಲ್ಲಿ ಕನ್ಸಂಪ್ಷನ್ಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಳಬೇಕು ಅಂತ. ಒಟ್ಟು ಈ ಪೆಡ್ಲರ್ಸ್ ಮತ್ತು ಕನ್ಸ್ಯೂಮರ್ಸ್ ಇಬ್ಬರೂ ಸೇರಿದಂತೆ ಒಟ್ಟು 72 ಪ್ರಕರಣಗಳು ದಾಖಲಾಗಿದೆ, ಮತ್ತು ಸುಮಾರು 80 ಜನರನ್ನು ನಾವು ಈ ಒಂದು ಪ್ರಕ್ರಿಯೆಯಲ್ಲಿ ಕಾನೂನು ಕ್ರಮಕ್ಕೆ ಒಳಪಡಿಸಿದ್ದೀವಿ. ಇದರ ಜೊತೆಗೆ ನಮಗೆ ಸಾಕಷ್ಟು ಲೀಡ್ ಸಿಕ್ಕಿದೆ ಪೆಡ್ಲರ್ಸಿಂದ, ಯಾರಿಂದ ತರ್ತಾಯಿದ್ರು ಅನ್ನುವಂಥದ್ದು, ಅದೇ ರೀತಿ ಕನ್ಸ್ಯೂಮರ್ಸ್ಗೆ ಯಾರಿಂದ ಪಡ್ಕೋತಾ ಇದ್ರು ಕನ್ಸಂಪ್ಷನ್ಗೆ ಅನ್ನುವಂಥದ್ದು ಸಾಕಷ್ಟು ಲೀಡ್ ಸಿಕ್ಕಿದೆ. ಅದನ್ನು ಕೂಡ ಮುಂದುವರಿಸ್ತೀವಿ. ಮತ್ತು ಈ ಒಂದು ಪ್ರೋಸೆಸ್ಸಲ್ಲಿ ಕೆಲವು ಇನ್ಸ್ಟಿಟ್ಯೂಷನ್ಸಲ್ಲಿ ಈ ಕನ್ಸಂಪ್ಷನ್ ಹೆಚ್ಚಿಗೆ ಇರುವಂಥದ್ದು, ವಿದ್ಯಾರ್ಥಿಗಳು ಸ್ವಲ್ಪ ಕನ್ಸಂಪ್ಷನ್ ಜಾಸ್ತಿ ಮಾಡ್ತಿರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ. ಆ ದಿಕ್ಕಿನಲ್ಲೂ ಕೂಡ ನಮ್ಮ ತನಿಖೆ ಮುಂದುವರಿಯಲಿದೆ. ಈ ಎಲ್ಲ ಪ್ರಕರಣಗಳಲ್ಲಿ, ಒಟ್ಟು 72 ಪ್ರಕರಣಗಳಲ್ಲಿ ನಾವು ಗಾಂಜಾ ಮತ್ತು ಒಂದು ಪ್ರಕರಣದಲ್ಲಿ MDMA ಏನಿದೆ ಸಿಂಥೆಟಿಕ್ ಡ್ರಗ್ ಅದನ್ನು ಕೂಡ ವಶಪಡಿಸ್ಕೊಂಡು. ಮತ್ತಷ್ಟು ಸುದ್ದಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಇದೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ. ವಿದ್ಯಾರ್ಥಿಗಳು ಹಿಂಗೂ ಇರ್ತಾರಾ ಅಂತ ಅಂದ್ಕೊಳ್ಬೇಕು ನೀವು. ಏನಾಗಿದೆ ಅಂದರೆ ವ್ಯಾಲೆಂಟೈನ್ಸ್ ಡೇ ಬರ್ತಾ ಇದೆ, ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ, February 14th. ಈ ದಿನ ಹುಡುಗಿಯರ ಕಾಟದಿಂದ ತಪ್ಪಿಸ್ಕೊಳ್ಳಿಕ್ಕೆ ಹುಡುಗನೊಬ್ಬ ಮಾಸ್ಟರ್ ಪ್ಲಾನ್ ಮಾಡಿದ್ದಾನೆ. ಏನಪ್ಪ ಅದು ಮಾಸ್ಟರ್ ಪ್ಲಾನ್? ಎಲ್ಲಾದರೂ ತಪ್ಪಿಸ್ಕೊಂಡು ಓಡೋಗ್ಬಿಟ್ನ? ಇಲ್ಲ, ಹಂಗಲ್ಲ ಮಾಡಿರೋದು ಇವನು. 5 ದಿನ ಕಾಲೇಜಿಗೆ ರಜೆ ಕೊಡಬೇಕು ಅಂತ ಪ್ರಿನ್ಸಿಪಲ್ಗೆ ಪತ್ರವನ್ನು ಬರೆದು ಬಿಟ್ಟಿದ್ದಾನೆ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿ ಶಿವರಾಜು ಎಂಬಾತ ಬರೆದಿರುವಂಥ ಪತ್ರ ಈಗ ವೈರಲ್ ಆಗಿದೆ. ಸರ್, 5 ದಿನ ರಜೆ ಕೊಟ್ಬಿಡಿ ಸರ್, ವ್ಯಾಲೆಂಟೈನ್ಸ್ ಡೇ ಇದೆ, ಅವ್ರ ಕಾಟ ತಡ್ಕೊಳ್ಳೋಕ್ಕಾಗಲ್ಲ ಅಂತ ಪತ್ರ ಬರೆದಿದ್ದಾನೆ. ಮೈಸೂರಿನ ಸೋಲಾರ್ ಪ್ಲಾಂಟ್ ಬಳಿ ಚಿರತೆ ಕಾಣಿಸಿಕೊಂಡು ಆತಂಕವನ್ನು ಮೂಡಿಸಿದೆ. ಪಿರಿಯಾಪಟ್ಟಣ ತಾಲೂಕಿನ ದೊಡ್ಡ ಬ್ಯಾಲಾಳು ಗ್ರಾಮದ ಬಳಿ ಚಿರತೆ ಓಡಾಡಿರುವಂಥ ದೃಶ್ಯ ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆ ಆಗಿದೆ. ಸಾಮಾಜಿಕ ಜಾಲತಾಣದಲ್ಲಿ ಚಿರತೆಯ ವಿಡಿಯೋ ವೈರಲ್ ಆಗಿದೆ. ವಿಶ್ವ ಶಿಕ್ಷಣದವರೆಗಿನ ಸುದ್ದಿಗಳು ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.